ಹಲೋ ಫ್ರೆಂಡ್ಸ್ ಯಾರೆಲ್ಲ ಅವರ ಸ್ವಂತ ಮನೆ ಕಟ್ಕೊಬೇಕು ಅಂತ ಅಂದ್ಕೊತಾಯಿದ್ರು ಅವ್ರಿಗೆಲ್ಲ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಯಾರೆಲ್ಲ ಓಮ್ ಲೋನ್ ತೊಗೊಂಡು ಮನೆ ಕಟ್ಕೊಬೇಕು ಅಂತ ಅನ್ಕೊತಾ ಇರ್ತಾರೋ ಅವ್ರಿಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸೆಂಟ್ರಲ್ ಗೋರ್ಮೆಂಟ್ನಿಂದ ಎರಡು ಲಕ್ಷ ಅರವತ್ತೇಳು ಸಾವಿರವರೆಗೂ ಸಬ್ಸಿಡಿ ಸಿಗ್ತಾ ಇದೆ ಓಮ್ ಲೋನ್ ಮೇಲೆ ಸಬ್ಸಿಡಿ ಅಂದರೆ ಎರಡು ಲಕ್ಷ ಅರವತ್ತೇಳು ಸಾವಿರ ರು ಹಣ ನೀವು ರಿಟರ್ನ್ ಪೇ ಮಾಡೋ ನೆಸೆಸಿಟಿ ಇಲ್ಲ ಇದನ್ನು ಸರ್ಕಾರನೇ ಪೇ ಮಾಡುತ್ತೆ ಎರಡು ಲಕ್ಷ ಅರವತ್ತೇಳು ಸಾವಿರ ಸಬ್ಸಿಡಿ ಸಿಗ್ತಾ ಇದೆ ಅಂದರೆ ಓಮ್ ಲೋನ್ ತೊಗೊಂಡಾಗ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಆರು ಲಕ್ಷ ಓಮ್ ಲೋನ್ ತೊಗೊಂಡಿರ್ತೀರ ಆರು ಲಕ್ಷದಲ್ಲಿ ಒಂದು ಮೂರು ಲಕ್ಷ ಪೇ ಮಾಡೋಕ್ಕಿರ್ತಾರೆ ಇನ್ನು ಮೂರು ಲಕ್ಷ ಉಳಿದಿರುತ್ತೆ ಆ ಮೂರು ಲಕ್ಷದಲ್ಲಿ ಎರಡು ಲಕ್ಷ ಅರವತ್ತೇಳು ಸಾವಿರ ಸರ್ಕಾರದಿಂದ ಕೊಡುತ್ತೆ ಇನ್ನು ಮಿಕ್ಕಿರೋ ಹಣವನ್ನು ಮಾತ್ರ ಪೇ ಮಾಡಬೇಕಾಗತ್ತೆ ಸೊ ಈ ಥರ ಎರಡು ಲಕ್ಷ ಅರವತ್ತೇಳು ಸಾವಿರ ಸಬ್ಸಿಡಿ ಸಿಗತ್ತೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಏನು ಯಾರಿಗೆ ಬರುತ್ತೆ ಎಲ್ಲಿ ಅಪ್ಲೈ ಮಾಡ್ಬೋದು ಏನೆಲ್ಲ ಕಂಡೀಷನ್ಸ್ ಇದ್ದಾವೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ವರೆಗೂ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಟಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫರ್ದರ್ ನೋಟಿಕೇಶನ್ ಪರ್ದಿರೋನ ಕ್ಲಿಕ್ ಮಾಡಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಹೌಸ್ ಫಾರ್ ಆಲ್ ಅಂತ ಅಂದರೆ ಎಲ್ಲರಿಗೂ ಅವರ ಸ್ವಂತ ಮನೆ ಇರಬೇಕು ಅಂತ ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಸ್ಕೀಮ್ನ ತಂದಿದ್ದಾರೆ ಈ ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಫಿಫ್ತ್ ಜೂನ್ ಟು ತೌಸಂಡ್ ಫಿಫ್ಟೀನಿಂದನೇ ಅವಾಗಲೇ ಸ್ಟಾರ್ಟ್ ಆಯಿತು ಎವ್ರಿ ಇಯರ್ ಟು ತೌಸಂಡ್ ಫಿಫ್ಟೀನಿಂದ ಬಜೆಟ್ ರಿಲೀಸ್ ಮಾಡಿದಾಗಲ್ಲ ಈ ಸ್ಕೀಮ್ಗೋಸ್ಕರ ಇಷ್ಟು ಅಂತ ಅಮೌಂಟ್ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದೇ ಥರ ಈ ವರ್ಷ ಕೂಡ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ರೀಸೆಂಟಾಗಿ ಬಜೆಟ್ ರಿಲೀಸ್ ಆಯಿತು ಆವಾಗ ಈ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಫಿನಾನ್ಸ್ ಮಿನಿಸ್ಟರ್ ಅವರು ಈ ಥರ ಹೇಳಿದ್ದಾರೆ ಪಿ ಎಮ್ ಆವಾಸ್ ಯೋಜನಾ ಗ್ರಾಮೀಣ್ ಡೆಸ್ಪೈಟ್ ದ ಚಾಲೆಂಜಸ್ ಡ್ಯೂ ಟು ಕೋವಿಡ್ ಇಂಪ್ಲಿಮೆಂಟೇಷನ್ ಆಫ್ ಪಿ ಎಮ್ ಆವಾಸ್ ಯೋಜನಾ ಗ್ರಾಮೀಣ ಕಂಟಿನ್ಯೂಡ್

ನಲ್ಲಿ ಕೂಡ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತು ಇದುವರೆಗೂ ಈ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ವರೆಗೂ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಇನ್ನು ಬರೋ ಐದು ವರ್ಷದಲ್ಲಿ ಎರಡು ಕೋಟಿ ಮನೆಗಳನ್ನ ನಿರ್ಮಾಣ ಮಾಡುವ ಟಾರ್ಗೆಟ್ನ ಅಚೀವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಓಕೆ ಈ ಯೋಜನೆ ಅಡಿ ಸಬ್ಸಿಡಿ ಯಾವ ಥರ ಸಿಗತ್ತೆ ಅಂತ ನೀವು ಕ್ವಶನ್ ಕೇಳ್ಬೋದು ಸೊ ಅದಕ್ಕೆ ಇದು ಆನ್ಸರ್ ಏನಪ್ಪಾ ಅಂತಂದರೆ ನೀವು ಓಮ್ ಲೋನ್ಗೆ ಅಪ್ಲೈ ಮಾಡೋ ಹಾಗೆ ಈ ಸ್ಕೀಮ್ಗೆ ಕೂಡ ಅಪ್ಲೈ ಮಾಡಬೇಕು ಪ್ರಧಾನಮಂತ್ರಿ ಆವಾಸ ಯೋಜನೆ ಸ್ಕೀಮ್ಗೆ ಅಪ್ಲೈ ಮಾಡಬೇಕಾಗತ್ತೆ ನೀವು ಹೋಮ್ ಲೋನ್ ಯಾವ ಬ್ಯಾಂಕಲ್ಲಿ ತೊಗೊತೀರೋ ಆ ಬ್ಯಾಂಕಲ್ಲಿ ಹೋಮ್ ಲೋನ್ ತೊಗೊಳೋ ಟೈಮಲ್ಲಿ ಆ ಮ್ಯಾನೇಜರ್ ಹತ್ರ ಮಾತಾಡಿ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹೋಮ್ ಲೋನ್ ತೊಗೊಳ್ಬೇಕು ಅನ್ಕೊತಾ ಏನಿ ಅಂತ ಹೇಳಬೇಕಾಗತ್ತೆ ಅವಾಗ ಅವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ರಿಲೇಟೆಡ್ ಅಪ್ಲಿಕೇಶನ್ ಕೊಡ್ತಾರೆ ಆ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಬೇಕಾಗತ್ತೆ ಲೋನ್ ಅಪ್ಲಿಕೇಶನ್ ಜೊತೆ ಹೋಮ್ ಲೋನ್ ಅಪ್ಲಿಕೇಶನ್ ಜೊತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಬೇಕಾಗತ್ತೆ ಆವಾಗ ನೀವು ಎಲಿಜಿಬಲ್ ಇದ್ದರೆ ಆ ಬ್ಯಾಂಕ್ನವರು ನಿಯರ್ ಕೇಂದ್ರ ನೋಡಲ್ ಏಜೆನ್ಸಿಗೆ ಆ ಅರ್ಜಿನ ಕಳಿಸ್ತಾರೆ ಅವರೆಲ್ಲ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಅಂತಂದರೆ ಕೇಂದ್ರ ನೋಡಲ್ ಏಜೆನ್ಸಿ ನಿಮಗೆ ಯಾವ ಬ್ಯಾಂಕ್ನವ್ರು ಸಾಲ ಕೊಡ್ತಾ ಇದ್ದಾರೋ ಆ ಬ್ಯಾಂಕ್ಗೆ ಸಬ್ಸಿಡಿ ಮೊತ್ತವನ್ನು ಕೊಡ್ತಾರೆ ಅವಾಗ ಆ ಸಬ್ಸಿಡಿ ಮೊತ್ತ ಮೈನಸ್ಸಾಗಿ ನಿಮಗೆ ಉಳಿದಿರೋ ಎಷ್ಟು ಸಾಲ ಇರುತ್ತೋ ಆ ಸಾಲವನ್ನು ಇ ಎಮ್ ಐ ಆಗಿ ಕನ್ವರ್ಟ್ ಮಾಡ್ತಾರೆ ಆ ಇ ಎಮ್ ಐನ ನೀವು ಕಟ್ಕೊಬೇಕಾಗತ್ತೆ ಈ ಥರ ಪ್ರೊಸೆಸ್ ಇರುತ್ತೆ ನೀವು ನೆನಪಿಟ್ಕೊಳ್ಳಿ ಆಲ್ರೆಡಿ ನಿಮಗೆ ಓಮ್ ಲೋನ್ ಏನಾದರೂ ಇದ್ದರೆ ನಿಮಗೆ ಈ ಸಬ್ಸಿಡಿ ಸಿಗತ್ತೆ ಅಂತಂದರೆ ಸಿಗೋಲ್ಲ ಯಾರು ಹೊಸದಾಗಿ ಮನೆ ಕಟ್ಕೊಬೇಕು ಅನ್ಕೊತಾ ಇದ್ದರೋ ಅವ್ರಿಗೆ ಮಾತ್ರ ಈ ಸಬ್ಸಿಡಿ ಅನ್ನೋದು ಎರಡು ಲಕ್ಷ ಅರವತ್ತೇಳು ಸಾವಿರ ಸಬ್ಸಿಡಿ ಅನ್ನೋದು ಸಿಗತ್ತೆ ಸೊ ನಾನಾಗಲೇ ಹೇಳ್ದಂಗೆ ನೀವು ಯಾವ ಬ್ಯಾಂಕ್ನಲ್ಲಿ ಓಮ್ ಲೋನ್ ತೊಗೊತೀರೋ ಆ ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಈ ಸ್ಕೀಮ್ಗೆ ಕೂಡ ಅಪ್ಲೈ ಮಾಡಬೇಕು ಇಲ್ಲಾಂತಂದರೆ ನೀವು ಸಿ ಎಸ್ ಸಿ ಸೆಂಟರ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ಪಿ ಎಮ್ ಎ ವೈ ವೆಬ್ಸೈಟ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಬಟ್ ಹೋಮ್ ಲೋನ್ ತೊಗೊಳೋ ಟೈಮಲ್ಲಿ ಮಾತ್ರ ಅಪ್ಲೈ ಮಾಡಬೇಕು ಯಾವಾಗಂದರೆ ಅವಾಗ ಅಪ್ಲೈ ಮಾಡೋಂಗಿಲ್ಲ ಈ ಯೋಜನೆಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತಂದರೆ ಫಸ್ಟ್ ಅವರು ಭಾರತದ ನಾಗರಿಕರಾಗಿರಬೇಕು ಮತ್ತು ಈ ರೇಷನ್ ಕಾರ್ಡ್ನಲ್ಲಿ ಯಾರೆಲ್ಲ ಹೆಸರುಗಳಿರುತ್ತೋ ಅವ್ರ ಹೆಸರುಗಳಲ್ಲಿ ಭಾರತದ ಯಾವುದೇ ಮೂಲೆಯಲ್ಲಾದರೂ ಯಾವುದೇ ಮನೆ ಇರಬಾರ್ದು ಅವ್ರ ಹೆಸರಲ್ಲಿ ಸೊ ಅಂಥವರು ಅರ್ಹರಾಗಿರ್ತಾರೆ ಇನ್ನೊಂದು ಮೇಯ್ನ್ ಕಂಡೀಷನ್ ಏನಪ್ಪ ಅಂತಂದರೆ ಈ ಯೋಜನೆಗೆ ಅರ್ಹರಾಗಬೇಕಂತಂದರೆ ಅವರ ವಾರ್ಷಿಕ ಆದಾಯ ಅಂತಂದರೆ ಯಾರು ಅರ್ಜಿ ಸಬ್ಮಿಟ್ ಮಾಡ್ತಾರೋ ಈ ಯೋಜನೆ ಅಡಿಯಲ್ಲಿ ಅವ್ರದ್ದು ಮತ್ತು ಅವ್ರ ಕುಟುಂಬ ಸದಸ್ಯರದ್ದು ಈ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರ್ತಾರೋ ಅವರು ಎಲ್ಲ ಟೋಟಲ್ ಇನ್ಕಮ್ ಬಂದುಬಿಟ್ಟು ಹದಿನೆಂಟು ಲಕ್ಷದ ಒಳಗಡೆ ಇರಬೇಕು ಅವಾಗ ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅದರಲ್ಲೂ ಒಂದು ನಾಲ್ಕು ಗ್ರೂಪಾಗಿ ಡಿವೈಡ್ ಮಾಡಿದ್ದಾರೆ ಇ ಡಬ್ಲ್ಯೂ ಎಸ್ ಅಂತ ಆರ್ಥಿಕವಾಗಿ ದುರ್ಬಲ ವಿಭಾಗ ಅಂತ ವರ್ಷಕ್ಕೆ ಮೂರು ಲಕ್ಷದೊಳಗೆ ಇನ್ಕಮ್ ಇರ್ಬೋದು ಮತ್ತು ಕಡಿಮೆ ಆದಾಯದ ಗುಂಪು ಅಂತ ಅವರ ಆದಾಯ ಬಂದ್ಬಿಟ್ಟು ಮೂರು ಲಕ್ಷದಿಂದ ಆರು ಲಕ್ಷವರೆಗೂ ಇರ್ಬೋದು ಮಧ್ಯಮ ಆದಾಯ ಗುಂಪು ವರ್ಗ ಒನ್ ಅಂತ ಅವರ ಆದಾಯ ಬಂದ್ಬಿಟ್ಟು ಆರು ಲಕ್ಷದಿಂದ ಹನ್ನೆರಡು ಲಕ್ಷವರೆಗೂ ಇರ್ಬೋದು ಮಧ್ಯಮ ಆದಾಯ ಗುಂಪು ಎರಡು ಅಂತ ಅವರ ಆದಾಯ ಬಂದುಬಿಟ್ಟು ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೂ ಇರುತ್ತೆ ಈ ಗ್ರೂಪ್ಸ್ ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಸಬ್ಸಿಡಿ ಅನ್ನೋದು ಸರ್ಕಾರದಿಂದ ಎಷ್ಟು ಮ್ಯಾಕ್ಸಿಮಮ್ ಸಬ್ಸಿಡಿ ಬರ್ಬೋದು ಅನ್ನೋದನ್ನ ಡಿಕ್ಲೇರ್ ಮಾಡೋದಕ್ಕೋಸ್ಕರ ಈ ಗ್ರೂಪ್ಸ್ ಮಾಡಿದ್ದಾರೆ ಅದರ ಬಗ್ಗೆ ಹೇಳ್ತೀನಿ ಮತ್ತೆ ಇನ್ನೊಂದು ಪಾಯಿಂಟು ಅರ್ಜಿದಾರರು ಸರ್ಕಾರಿ ಯೋಜನೆಯಿಂದ ಯಾವುದೇ ಇತರ ವಸತಿ ಸೌಲಭ್ಯಗಳನ್ನು ಪಡೆದಿರಬಾರ್ದು ಬೇರೆ ಯಾವುದೇ ಹೌಸಿಂಗ್ ಸ್ಕೀಮ್ ಅಂಡರ್ ಮನೆ ಹಾಕ್ಸ್ಕೊಂಡಿರಬಾರ್ದು ಸೊ ಇವು ಕಂಡೀಷನ್ಸ್ ಇವ್ರಿಗೆಲ್ಲ ಈ ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ ಇತರ ಗ್ರೂಪ್ಸ್ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಆನ್ಸರ್ ಏನಪ್ಪಾ ಅಂತಂದ್ರೆ ಸಬ್ಸಿಡಿ ಬಡ್ಡಿ ಸಬ್ಸಿಡಿ ಎಷ್ಟು ಕೊಡಬೇಕು ಮತ್ತು ಮ್ಯಾಕ್ಸಿಮಮ್ ಸಾಲ ಎಷ್ಟು ಕೊಡಬೇಕು ಅನ್ನೋದನ್ನು ಡಿಕ್ಲೇರ್ ಮಾಡೋದಕ್ಕೋಸ್ಕರ ಈ ಗ್ರೂಪ್ಸ್ ಮಾಡಿದ್ದಾರೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕ್ ಸೆಕ್ಷನ್ಸ್ ಅವ್ರಿಗೆ ಬಡ್ಡಿ ಸಬ್ಸಿಡಿ ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ಫೈ ಜೀರೋ ಪರ್ ಆ್ಯನ್ಯಮ್ ಅಷ್ಟೋರ್ಗು ಸಬ್ಸಿಡಿ ಸಿಗತ್ತೆ ಅಂತಂದರೆ ಆರು ಲಕ್ಷಕ್ಕೆ ಅರೌಂಡ್ ಎರಡು ಲಕ್ಷ ಅರವತ್ತೇಳು ಸಾವಿರ ಸಬ್ಸಿಡಿ ಸಿಗತ್ತೆ ಈ ಗ್ರೂಪ್ನವ್ರಿಗೆ ಮತ್ತು ಲೋಯರ್ ಇನ್ಕಮ್ ಗ್ರೂಪ್ ಅವ್ರಿಗೆ ಕೂಡ ಬಡ್ಡಿ ಸಬ್ಸಿಡಿ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಪರ್ ಅನ್ಯೂ ಮತ್ತು ಮ್ಯಾಕ್ಸಿಮಮ್ ಸಾಲ ಬಂದುಬಿಟ್ಟು ಆರು ಲಕ್ಷದವರೆಗೂ ಮಾತ್ರ ಕೊಡ್ತಾರೆ ಆರು ಲಕ್ಷದ ಮೇಲೆ ಸಾಲ ತಗೊಂಬೋದು ಬ್ಯಾಂಕ್ ಕಡೆಯಿಂದ ಬಟ್ ಸಬ್ಸಿಡಿ ಸಿಗಲ್ಲ ಆರು ಲಕ್ಷದವರೆಗೂ ಮಾತ್ರ ಸಬ್ಸಿಡಿ ಸಿಗತ್ತೆ ಅಂತಂದರೆ ಅರೌಂಡ್ ಎರಡು ಲಕ್ಷ ಅರವತ್ತೇಳು ಸಾವಿರವರೆಗೂ ಮಾತ್ರ ಸಬ್ಸಿಡಿ ಸಿಗತ್ತೆ ಅದ್ರ ಮೇಲೆ ಸಿಗಲ್ಲ ಸೊ ಅದಕ್ಕೆ ಅವರು ಆರು ಲಕ್ಷದವರೆಗೂ ಮಾತ್ರ ಗರಿಷ್ಠ ಸಾಲ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಮತ್ತು ನೆಕ್ಸ್ಟ್ ಎಮ್ ಐ ಜಿ ವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟ್ ಮಾತ್ರ ಅಂದರೆ ಮ್ಯಾಕ್ಸಿಮಮ್ ಸಾಲ ಬಂದುಬಿಟ್ಟು ಒಂಬತ್ತು ಲಕ್ಷದವರೆಗೂ ತೊಗೊಂಬೋದು ಸೊ ಒಂಬತ್ತು ಲಕ್ಷದಲ್ಲಿ ನಾಲ್ಕು ಪರ್ಸೆಂಟ್ ಅಂದರೆ ಅರೌಂಡ್ ಎರಡು ಲಕ್ಷ ಅರವತ್ತು ಸಾವಿರ ಇಲ್ಲಾಂದರೆ ಎರಡು ಲಕ್ಷ ನಲ್ವತ್ತು ಸಾವಿರ ಆ ಥರ ಬರುತ್ತೆ ಸೊ ಅವರು ಸರ್ಕಾರದವರು ಏನು ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಸಬ್ಸಿಡಿ ಬಂದುಬಿಟ್ಟು ಎರಡು ಲಕ್ಷ ಅರವತ್ತು ಸಾವಿರ ಮಧ್ಯದಲ್ಲೇ ಇರೋ ಥರ ಕನ್ಸಿಡರ್ ಮಾಡ್ತಾರೆ ಮ್ಯಾಕ್ಸಿಮಮ್ ಸಾಲವನ್ನು ಕೂಡ ಮತ್ತು ಎಮ್ ಐ ಜಿ ಗ್ರೂಪ್ ಟು ಅವ್ರಿಗೆ ಮೂರು ಪರ್ಸೆಂಟ್ ಫಾರ್ ಆ ಥರ ಬಡ್ಡಿ ಸಬ್ಸಿಡಿ ಸಿಗತ್ತೆ ಟೋಟಲ್ ಗರಿಷ್ಠ ಸಾಲ ಬಂದುಬಿಟ್ಟು ಹನ್ನೆರಡು ಲಕ್ಷವರೆಗೂ ಕೊಡ್ತಾರೆ ಸೊ ಈ ಥರ ಸಬ್ಸಿಡಿ ದರಗಳಿರುತ್ತೆ ಈ ಸ್ಕೀಮ್ ಅಂಡರ್ ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದು ನೀವು ಅಪ್ಲೈ ಮಾಡಿ ಅಪ್ರೂವ್ ಆಗಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಗ್ರೂಪ್ ಅಂಡರ್ ಬರ್ತೀರಾ ಇ ಡಬ್ಲ್ಯೂ ಎಸ್ ಗ್ರೂಪ್ ಅಂಡರ್ ಬರ್ತೀರಾ ಎಲ್ ಐ ಜಿ ಗ್ರೂಪ್ ಅಂಡರ್ ಬರ್ತೀರಾ ಯಾವ ಗ್ರೂಪ್ ಅಂಡರ್ ಬರ್ತೀರೋ ಆ ಗ್ರೂಪ್ಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಮೇ ಅನ್ನೋದು ನಿಮಗೆ ಅಪ್ಲಿಕೇಶನ್ ಹಾಕಿ ಅಪ್ರೂವ್ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಂತಂದರೆ ನೀವು ಪಿ ಎಮ್ ಎ ವೈ ವೆಬ್ಸೈಟ್ ಇದೆಯಲ್ಲ ಆ ವೆಬ್ಸೈಟ್ನಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ನಿಮಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಹೋಮ್ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದೇ ಡಾಕ್ಯುಮೆಂಟ್ಸ್ ಅಪ್ಲಿಕೇಬಲ್ ಆಗುತ್ತೆ ಐ ಡಿ ಪ್ರೂಫ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಇಲ್ಲಂತಂದರೆ ವೋಟ್ರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಈ ಥರ ಮತ್ತು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಯಾವ ಐಡಿಯಲ್ಲಿ ಅಡ್ರೆಸ್ ಪ್ರೂಫ್ ಇದೆಯಾ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಈ ಥರ ಯಾವ ಐಡಿಯಲ್ಲಿ ಅಡ್ರೆಸ್ ಇದೆಯೋ ಅದು ಅಡ್ರೆಸ್ ಪ್ರೂಫ್ ಆಗಿ ಕನ್ಸಿಡರ್ ಮಾಡ್ತಾರೆ ಮತ್ತು ಇನ್ಕಮ್ ಪ್ರೂಫ್ ಬೇಕಾಗುತ್ತೆ ನೀವು ಸ್ಯಾಲ್ರಿಡ್ ಆಗಿದ್ದರೆ ಸೊ ಫಾರ್ಮ್ ಸಿಕ್ಸ್ಟೀನ್ ನಿಮ್ಮ ಕಂಪ್ನಿಯಿಂದ ಫಾರ್ಮ್ ಸಿಕ್ಸ್ಟೀನ್ ಸಿಗುತ್ತೆ ಸೊ ಅದು ಇನ್ಕಮ್ ಪ್ರೂಫಾಗಿ ಕನ್ಸಿಡರ್ ಮಾಡ್ತಾರೆ ಮತ್ತು ಲಾಸ್ಟ್ ತ್ರೀ ಮಂತ್ಸ್ ಸ್ಯಾಲ್ರಿ ಸ್ಲಿಪ್ಸ್ ಬೇಕಾಗುತ್ತೆ ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್ಸ್ ಮತ್ತು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಇನ್ ಕೇಸ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಐ ಡಿ ಪ್ರೂಫ್ ಬೇಕಾಗತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟ್ ಮತ್ತು ಟೂ ಇಯರ್ಸ್ ಐ ಟಿ ರಿಟರ್ನ್ಸ್ ಬೇಕಾಗುತ್ತೆ ರೀಸೆಂಟ್ ಟೂ ಇಯರ್ಸ್ ಐ ಟಿ ರಿಟರ್ನ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ತೋರಿಸ್ಬೇಕಾಗತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸು ಕೊಡಬೇಕಾಗತ್ತೆ ನೀವು ಬೆಟರ್ ಎಲ್ಲಿ ನೀವು ಹೋಮ್ ಲೋನ್ಗೆ ಅಪ್ಲೈ ಮಾಡ್ತೀರೋ ಅಲ್ಲೇ ಅಪ್ಲೈ ಮಾಡೋವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತ ಕೇಳಿ ಅಪ್ಲೈ ಮಾಡೋದು ಒಳ್ಳೆಯದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಈ ಸ್ಕೀಮ್ ಅಂಡರ್ ನೀವು ಓಮ್ ಲೋನ್ ತೊಗೊಳ್ಳೋವಾಗ ಟರ್ಮ್ ಇನ್ಸುರೆನ್ಸ್ ಕೂಡ ಅಪ್ಲೈ ಮಾಡಿ ಯಾಕಂತಂದರೆ ಇನ್ ಕೇಸ್ ಏನಾದರೂ ಈ ಸ್ಕೀಮ್ಗೆ ಅಪ್ಲೈ ಮಾಡಿರೋ ವ್ಯಕ್ತಿ ಏನಾದರೂ ತೀರ್ಕೊಂಡ್ರೆ ಬ್ಯಾಂಕ್ನವರು ಯಾರು ಓಮ್ ಲೋನ್ ಕೊಟ್ಟಿರ್ತಾರೋ ಅವರು ಮನೆಯನ್ನು ವಶಪಡಿಸ್ಕೊತಾರೆ ಸೊ ಹಾಗಾಗಿ ನಿಮಗೆ ಟರ್ಮ್ ಇನ್ಸುರೆನ್ಸ್ ಏನಾದರೂ ಇದ್ದರೆ ಸೊ ಆ ಟರ್ಮ್ ಇನ್ಸುರೆನ್ಸ್ ಮುಖಾಂತರ ಓಮ್ ಲೋನ್ ಕ್ಲಿಯರ್ ಮಾಡ್ಕೊತಾರೆ ಸೊ ಓಮ್ ಲೋನ್ಗೆ ಅಪ್ಲೈ ಮಾಡೋವಾಗೆ ಬ್ಯಾಂಕ್ ಮ್ಯಾನೇಜರ್ಸ್ ಮ್ಯಾಕ್ಸಿಮಮ್ ಟರ್ಮ್ ಇನ್ಸುರೆನ್ಸ್ ಅಪ್ಲೈ ಮಾಡಿಸ್ತಾರೆ ಇನ್ ಕೇಸ್ ಮಾಡಿಲ್ಲ ಅಂತಂದರೆ ನೀವೇ ಕೇಳಿ ಅಪ್ಲೈ ಮಾಡಿಸ್ಕೊಳ್ಳಿ ಈ ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ವರ್ತ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು